ನಮಸ್ಕಾರ. ನಮ್ಮ ದೇಶ ಭಾರತ ದೇಶ ಇಡೀ ಪ್ರಪಂಚದಲ್ಲೇ ಒಂದು ಬಹಳ ದೊಡ್ಡ ಸುಂದರವಾದಂಥ ಅರ್ಥಪೂರ್ಣವಾದಂಥ ಮಹತ್ವವಾದಂಥ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ದೇಶ ಇದು. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆಗಳು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸ್ತಕ್ಕಂಥ ಸರ್ಕಾರಗಳನ್ನ ಜನ ಅತ್ಯಂತ ಮುತುವರ್ಜಿಯಿಂದ ಆಯ್ಕೆ ಮಾಡ್ತಾರೆ. ಈ ದೇಶದಲ್ಲಿ ನಾವು ಬಹಳ ಅಚ್ಚರಿಗಳನ್ನ ಕಂಡಿದ್ದೇವೆ, ಅತಿ ಅಚ್ಚರಿಗಳನ್ನ ಕಂಡಿದ್ದೇವೆ. ಮನುಷ್ಯ ಮನುಷ್ಯನಿಗಾಗಲ್ಲ, ಜನಾಂಗೀಯ ದ್ವೇಷಗಳಿದೆ, ತಾರತಮ್ಯ ಇದೆ, ಹೆಣ್ಣು ಗಂಡು, ಮೇಲ್ಜಾತಿ ಕೀಳ್ಜಾತಿ, ಈ ಎಲ್ಲ ವಿಚಿತ್ರವಾದಂಥ ಅಚ್ಚರಿಗಳನ್ನ ನೋಡ್ತೇವೆ. ಆದರೆ ಪ್ರಕೃತಿಯ ಸಂಪದ್ದಾದಂಥ ನೆಲ ಮತ್ತು ಜಲ ಇದೆಯಲ್ಲ, ಅಲ್ಲೂ ಕೂಡ ಅಸಮಾನತೆಯಿಂದ ಜನ ಕುಡಿಯುವ ನೀರಿಗಾಗಿ ಹೋರಾಟ ಮಾಡೋ ಸ್ಥಿತಿ ಬಂದಿದೆ ಅಂದರೆ ನಾವು ಈ ಸಮಾಜ ಮತ್ತು ಒಂದು ಸರ್ಕಾರದ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿರಬೇಕಾಗತ್ತೆ. ಮುಂಬೈ ಕರ್ನಾಟಕದ 4 ಜಿಲ್ಲೆಗಳು ದೀರ್ಘಕಾಲದಿಂದ ಕುಡಿಯಕ್ಕೆ ನೀರಿಲ್ಲ ಅಂದರೆ ಅದು ಎಂಥ ಸಮಾಜ ಅಂತ. ಹೀಗಾಗಿ ಸರ್ಕಾರಗಳು ಆ ಜನರ ಕುಡಿಯುವ ನೀರಿನ ಸಮಸ್ಯೆಯನ್ನು ಮೂಲಭೂತವಾಗಿ ಬಗೆಹರಿಸಬೇಕು. ಅದು ಆದ್ಯ ಕರ್ತವ್ಯದ ಮೇರೆಗೆ. ಒಂದು, ನಮ್ಮ ಜನ ದೀರ್ಘಕಾಲದ ಹೋರಾಟ ಮಾಡ್ತಿದ್ದಾರೆ, ಆ ಹೋರಾಟಕ್ಕೆ ಸರಿಯಾದಂಥ ನ್ಯಾಯ ಸಿಕ್ಕಿಲ್ಲ. ಆ ನ್ಯಾಯ ಮಂಡಳಿ ಅನ್ನೋದಕ್ಕೆ ಅದು ಯಾರು ವಿವರಗಳನ್ನ ಕೊಡ್ತಾರೆ ಅನ್ನೋದೇ ನಮಗೆ ಗುಮಾನಿಯ ಕೆಲಸ ಆಗಿದೆ. ನ್ಯಾಯ ಮಂಡಳಿಯ ದಿನದಿಂದ ದಿನಕ್ಕೆ ಕೊಡುವ ತೀರ್ಪಿದೆಯಲ್ಲ, ಅದು ಕರ್ನಾಟಕದ ಮಟ್ಟಿಗೆ ಬಹಳ ಅನ್ಯಾಯ ಆಗಿದೆ. ನಾವೆಲ್ಲ ಭಾವನಾತ್ಮಕವಾಗಿ ಬಹಳ ಅಳುಕಿನಿಂದ ಈ ಪ್ರಶ್ನೆಯನ್ನು ಎತ್ತಬೇಕಾದಂಥ ಸ್ಥಿತಿ ಬಂದಿದೆ. ನಮ್ಮ ಜನ, ಅದರಲ್ಲೂ ಗದಗ, ಧಾರವಾಡ, ಬಿಜಾಪುರ, ಬೆಳಗಾವಿ ಮತ್ತು ಬಾಗಲಕೋಟೆ, ಜನ 6 ಮೈಲಿ ದೂರ ಹೋಗಿ ಕೆಟ್ಟ ನೀರನ್ನು ತಗೊಂಬಂದು ಕುಡಿದು ಜೀವಂತ ಇರುವಂಥ ಸ್ಥಿತಿ ಬಂದಿದೆ ಅಂದರೆ ನಾವು ನಿಜವಾಗೂ ಅಮಾನವೀಯವಾದಂಥ ಕ್ಷಣದಲ್ಲಿದ್ದೇವೆ ಅಂತನಾದರೂ ನಮಗನ್ಸುತ್ತೆ. ಹೀಗಾಗಿ ನೋಡಿ, ಇದು ಕಾನೂನಿನ ಪ್ರಕಾರ ನಮಗೆ ಸರಿಯಾಗಿ ಇದನ್ಸಾರೆ. ನಮಗೆ ಯಾವತ್ತಿಂದ ನಾವು ಬೇಡ್ತಾ ಬಂದಿದ್ದೇವೆ, ಸುಮಾರು 5-6 ದಶಕಗಳಿಂದ ಕಾವೇರಿ ಮತ್ತು ಗಂಗವನ್ನು ರಾಷ್ಟ್ರೀಕರಣ, ನೇರವಾದಂಥ ಒಂದು ಸಂಬಂಧವನ್ನು ಕಲ್ಪಿಸಿ, ಜನ ಪ್ರಾಕೃತಿಕವಾದ ಸಂಪತ್ತಿನಲ್ಲಿ ಸಮಾನವಾದಂಥ ಹಂಚಿಕೆಯಿಂದ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ. ಆದರೆ ಇಂಥ ಗಲಾಟೆಗಳಾದಾಗ ನಾವು ಎಚ್ಚರ ವಹಿಸಿ ಗಮನ ವಹಿಸ್ತೀವಿ ಹೊರತು ಅದಕ್ಕೊಂದು ಪೂರ್ಣ ಪ್ರಮಾಣದ ರಾಷ್ಟ್ರೀಯ ಜಲನೀತಿ ಯೋಜನೆಯನ್ನು ಮಾಡದೇ ಇರತಕ್ಕಂಥದ್ದು ನಿಜವಾಗೂ ದುರಾದೃಷ್ಟ. ನಮ್ಮ ಜನ ಯಾವ ಸ್ಥಿತಿಗೆ ಬಂದಿದ್ದಾರೆ, ಅಲ್ಲದೇನೆ ಅದು ಯಾರು ತಪ್ಪು ಅಂತ ವಿಶ್ಲೇಷಣೆ ಅಲ್ಲ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಆ ಜನರನ್ನ ನಾಯಿ ದನಗಳು ಬಡ್ದ ಹಾಗೆ ಬಡಿದು ಅಮಾನವೀಯತೆಯಿಂದ, ಅದು ಅಮಾಯಕರನ್ನ, ತಪ್ಪು ಮಾಡಿದವ್ರನ್ನ ಶಿಕ್ಷೆ ಮಾಡಿ. ಶಿಕ್ಷೆ ಮಾಡೋಕ್ಕೂ ಒಂದು ವಿಧಾನ ಇದೆ ಅಂತ. ನಮ್ಮ ಪೊಲೀಸ್ ವ್ಯವಸ್ಥೆ ಆ ದೃಶ್ಯಗಳನ್ನು ವಾಹಿನಿಗಳಲ್ಲಿ ನೋಡ್ತಾ ಇದ್ರೆ ಕಣ್ಣೀರಿನಲ್ಲಿ ಬೆವ್ತೋಗೋ ಸ್ಥಿತಿ ಬಂದಿದೆ. ದನ ಕೊಡ್ದಾಗೆ, ನಾಯಿ ಕೊಡ್ದಾಗೆ ಆ ಮನುಷ್ಯರನ್ನ ಅರ್ಚಾಡಿಸ್ಕೊಂಡು ಒಟ್ಟಾಡಿಸ್ಕೊಂಡು ಬೀದಿ ಬೀದಿಯಲ್ಲಿ ಹೊಡೆಯೋದಿದೆಯಲ್ಲ, ಇದು ನಿಜವೂ ನಿಷ್ಕರ್ಣಿಯಾದಂಥ ಕೆಲಸ. ಯಾರು ಅಲ್ಪರೇ ಮಾಡಿರ್ತಾರೆ ಅದನ್ನು, ಅಂಥವ್ರನ್ನ ದಯಮಾಡಿ ನಮ್ಮ ರಾಜ್ಯದ ಸಂಬಂಧಪಟ್ಟವರು ಅವರಿಗೆ ಸರಿಯಾದಂಥ ತಿಳುವಳಿಕೆಯನ್ನು ಹೇಳಬೇಕು ಮತ್ತು ಶಿಕ್ಷೆ ಮಾಡಬೇಕು. ಯಾವತ್ತೂ ಕೂಡ ಈ ರೀತಿ ಅಮಾಯಕರ ಮೇಲೆ ದೌರ್ಜನ್ಯ ಆಗದೇ ಇರೋಂಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನಾದರೂ ಭಾವಿಸಿದ್ದೇನೆ. ಅಲ್ಲದೇ ಅಕಸ್ಮಾತ್ ಇದನ್ನು ಕಾನೂನಿನ ರೀತಿಯ ಇದಕ್ಕೆ ಪರಿಹಾರ ಹುಡುಕಕ್ಕೆ ಸಾಧ್ಯ ಇಲ್ಲದೆ ಇದ್ದರೆ ನ್ಯಾಯಮಂಡಳಿಗೆ ಸರಿಯಾಗಿ ನಾವು ವಿವರವಾಗಿ ಮಾಹಿತಿಗಳನ್ನು ಕೊಡಕ್ಕೆ ಸಾಧ್ಯ ಇಲ್ಲದೆ ಇದ್ದರೆ ನಾನು ಪ್ರಾಮಾಣಿಕವಾಗಿ ನನ್ನ ರಾಜ್ಯದ ಎಲ್ಲ ನಾಯಕರಿಗೆ ಹೇಳೋದು, ಪ್ರಧಾನಿಗಳನ್ನು ದಯಮಾಡಿ ತಕ್ಷಣ ಅವರ ಹತ್ರ ಒಂದು ಒತ್ತಾಸೆ, ಒಂದು ಬೇಡಿಕೆಯನ್ನು ಇಡಬೇಕು. ದಯವಿಟ್ಟು ಮಧ್ಯಪ್ರವೇಶ ಮಾಡಿ, ಇಡೀ ರಾಷ್ಟ್ರದ ಜವಾಬ್ದಾರಿ ಹೊತ್ತಿರೋರು ನೀವು. ಎಲ್ಲ ರಾಜ್ಯಗಳನ್ನು ಸಮಾನಾಂತರವಾಗಿ ಸಮನ್ವಯಗೊಳಿಸಬೇಕಾದಂಥ ಒಂದು ಜವಾಬ್ದಾರಿ, ನೈತಿಕ ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನೋ ಕಾರಣಕ್ಕೆ ತಕ್ಷಣ ನೀವು ಮಧ್ಯಪ್ರವೇಶ ಮಾಡಿ ಗೋವಾ, ಮುಂಬೈ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಸೇರಿಸಿ. ಇದು ಜಲಸಂಪತ್ತು, ಪ್ರಕೃತಿ ಸರ್ವರಿಗೂ ಸೇರಿದಂಥದ್ದು. ಇಲ್ಲಿ ಎಲ್ಲ ಜನರು ಒಂದೇ, ವಿಶ್ವದ ವಸುದೈವ ಕುಟುಂಬಕಂ ಅಂತೀವಿ, ಎಲ್ಲ ಜನರು ಒಂದೇನೆ. ಇದು ಸಂಸ್ಕೃತಿಯ ಪ್ರಶ್ನೆ. ಅದು ನೀರು ಅಂತಕ್ಕಂಥದ್ದು ಜಲ ಸಂಸ್ಕೃತಿ ಅಂತ ಕರಿತೇವೆ ನಾವು. ಜಲಮಾತೆ ಬಗ್ಗೆ 100 ಕತೆ ಕಾದಂಬರಿಗಳಿವೆ, ಪುರಾಣಗಳಿವೆ. ಅಲ್ಲೆಲ್ಲೂ ಆಗದಂಥ ಅನ್ಯಾಯ ಇಲ್ಲ ಆಗ್ತಿದೆ ಅಂದರೆ
ನಾವು ಸಂಸ್ಕೃತಿಯಿಂದ ದೂರ ಸರಿದಿದ್ದೇವೆ ಅಂತ. ಹೀಗಾಗಿ ರಂಗಭೂಮಿಯ ಮೂಲಕ ತಮ್ಮನ್ನು ಕೇಳ್ಕೊಡೋದೇನೆಂದರೆ, ದಯಮಾಡಿ ತಾವು ಪ್ರಧಾನಮಂತ್ರಿಗಳನ್ನು ತಕ್ಷಣ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಬೇಕು. ಪ್ರಧಾನಮಂತ್ರಿಗಳು ಮಾನವೀಯ ದೃಷ್ಟಿಕೋನದಿಂದ ಮತ್ತು ನೈತಿಕ ಜವಾಬ್ದಾರಿಯಿಂದ ಮಧ್ಯಪ್ರವೇಶ ಮಾಡಬೇಕು. ಆ ಮೂರೂ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆದು ಅವರಿಗೆ ಬಹಳ ಪ್ರೀತಿಯಿಂದನೇ ಹೇಳಿ ಎಲ್ಲ ಜನರಿಗೂ ನೀರು ಸಿಕ್ಕೋ ಹಾಗೆ ಮಾಡ್ತಕ್ಕಂಥದ್ದು ಅದೇ ನಿಜವಾದಂಥ ಸಾಮಾಜಿಕ ಕಾರ್ಯ. ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ರಾಜಕೀಯ ಬಂದರೆ ಅದು ಬಹಳ ಕೆಳಮಟ್ಟದ ತಿಳಿಮಟ್ಟದ ತಿಳುವಳಿಕೆ ಆಗ್ಬಿಡುತ್ತೆ. ನೀರಿಗೆ ರಾಜಕೀಯ ಇಲ್ಲ, ಮನುಷ್ಯತ್ವಕ್ಕೆ ರಾಜಕೀಯ ಇಲ್ಲ, ಪ್ರೀತಿ ಸಹನೆ ಸೋದರತ್ವಕ್ಕೆ ರಾಜಕೀಯ ಮಾಡಬಾರ್ದು. ರಾಜಕೀಯ ಮಾಡೋದು ಕೆಲವು ಕ್ಷಣ ಮಾತ್ರ. ಒಂದು ಪಾರ್ಟಿ ಅಧಿಕಾರದಲ್ಲಿದೆ ಅಂದರೆ ವಿರೋಧ ಪಕ್ಷದವರು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಜನಕ್ಕೆ ನ್ಯಾಯ ಕೊಡ್ತಕ್ಕಂಥದ್ದು. ಯಾಕಂದರೆ ಓಟ್ ಕೊಟ್ಟಿರೋರು ಜನ, ಅವರೇ ಕೇಂದ್ರ ಸ್ಥಾನ, ಅವರೇ ದೇವರು, ಅವರೇ ಶ್ರಮಜೀವಿಗಳು, ಅವರೇ ಬಡವರು, ನಮ್ಮ ಬಡವರು ಅನ್ನೋ ಕಾಳಜಿಯನ್ನು ವಹಿಸಿ ಈ ಸಮಸ್ಯೆಗೆ ದಯಮಾಡಿ ಪರಿಹಾರನ ಹುಡುಕಬೇಕು ಅಂತ ನಾವು ಬಹಳ ಹೃದಯಪೂರ್ವಕವಾಗಿ ಅತ್ಯಂತ ವಿನಯದಿಂದ ನಿಮ್ಮನ್ನು ಬೇಡ್ಕೋತೇವೆ. ಹೋರಾಟವನ್ನು ಹತ್ತಿಕ್ಕಂಥದ್ದು ಜನವಿರೋಧಿ ನೀತಿ ಅದು. ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ತಪ್ಪು ಮಾಡೋದಲ್ಲ, ಹೋರಾಟದ ದಾರಿಯನ್ನು ಪ್ರತಿಭಟನೆಯ ದಾರಿಯನ್ನು ಹೇಳ್ಕೊಳ್ಬೇಕು. ಯಾಕಂದರೆ ಪ್ರತಿಭಟನೆ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಸಂವಿಧಾನಾತ್ಮಕವಾಗಿ ಸಿಕ್ಕಿರ್ತಕ್ಕಂಥ ಹಕ್ಕದು. ಆದರೆ ಹಕ್ಕು ದುರುಪಯೋಗ ಆಗಬಾರ್ದು, ಅದನ್ನು ನಾನು ಒಪ್ತೇನೆ. ಆದರೆ ಹೋರಾಟವನ್ನು ಹತ್ತಿಕ್ಕುವ ಯಾವುದೇ ಸುಳಿವು ಸಿಕ್ಕಿದ್ರೂ ಕೂಡ ಅದನ್ನು ಗಮನ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಸಮಾಜ ಘಾತಕ ಕೆಲಸ ಅನ್ನೋ ಕಾರಣಕ್ಕೆ. ಅಲ್ಲದೇ ಜನರಿಗೆ ಒಂದು ಪ್ರತಿಭಟನೆಯ ರೀತಿ ನೀತಿಯನ್ನು ನಮ್ಮ ಜನಪರ ಸಂಘಟನೆಗಳು ಕೂಡ ಹೇಳ್ಕೊಡ್ಬೇಕಾಗತ್ತೆ. ದಂದಲೆ ದರೋಡೆ ಇದು ಮಾಡೋದಲ್ಲ, ಅದಕ್ಕೆ ಅಂತಲೇ ಕೆಲವರು ಜನ ಇರ್ತಾರೆ. ಆದರೆ ಅವ್ರ ಮೇಲೆ ಕಣ್ಣಿಟ್ಟು ನಮ್ಮ ಜನರು ಅತ್ಯಂತ ಶ್ರದ್ಧೆಯಿಂದ ಶಿಸ್ತಿನಿಂದ ಪ್ರತಿಭಟನೆ ಮಾಡಿ ತಮ್ಮ ಹಕ್ಕನ್ನು ತಾವು ತಗೊಳ್ಳೋಕ್ಕೆ ನಾವೆಲ್ಲರೂ ಅವರಿಗೆ ಪೂರಕವಾಗಿ ಸಹಕಾರಿಯಾಗಿ ಸಂಘಟನಾತ್ಮಕವಾಗಿ ಅವರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಕೂಡ ನನ್ನ ಈ ಮಾತಿನ ಉದ್ದೇಶ. ನಾವು ಪತ್ರಿಕಾ ಮಾಧ್ಯಮ ಮತ್ತು ವಾಹಿನಿಗಳಲ್ಲಿ ನೋಡಿದ್ದೇವೆ, ಅನೇಕ ಅಮಾಯಕರ ಮೇಲೆ ವಿವಿಧ ರೀತಿಯ ಕೇಸ್ಗಳನ್ನು ಹಾಕಿ ಅವ್ರನ್ನ ಜೈಲಿಗೆ ತಳ್ಳಿದ್ದಾರೆ ಅಂತಕ್ಕಂಥ ವಿಚಾರ ಅತ್ಯಂತ ವಿಷಾದನೀಯ. ಅದೇ ನಾನು ಆಗಲೇ ಹೇಳಿದಾಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆಯನ್ನು ಕೊಡಿ, ಅವರು ಇನ್ನೊಂದು ಸಾರಿ ಅದನ್ನು ಪುನರಾವರ್ತನೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವ್ರನ್ನ ಕ್ರಮ ಕೈಗೊಳ್ಳಿ. ಆದರೆ ಅಮಾಯಕರು ತಪ್ಪೇನು ಮಾಡಿದ್ದಾರೆ? ಹೀಗಾಗಿ ದಯಮಾಡಿ ಇದು ಬಹಳ ಗಂಭೀರವಾದಂಥ ವಿಚಾರ ಅಂತ ತಿಳ್ಕೊಂಡು ಪೊಲೀಸ್ ಇಲಾಖೆ ಯಾರು ನಿರಪರಾಧಿಗಳಿದ್ದಾರೋ ತತ್ಕ್ಷಣ ಅವರನ್ನು ಇದು ಮಾಡಿ, ಅವರೆಲ್ಲ ಬಡವರು ರೈತರು, ಪಾಪ ಆ ವಯಸ್ಸಾದಂಥ ಅಜ್ಜಿ ಅಜ್ಜಿಂದರ ಗೋಳಾಟ ನಮಗೆ ತಟ್ಟುಬಿಡುತ್ತೆ, ಅಂಥ ಕಾರ್ಯವನ್ನು ಮಾಡೋದು ಬೇಡ. ಅಮಾಯಕರಿಗೆ ಶಿಕ್ಷೆಯಾಗದಂತೆ ಅವರಿಗೆ ದಯವಿಟ್ಟು ತಕ್ಷಣ ಬಿಡುಗೆ ಮಾಡಿ, ವಿವಿಧ ಏನು ಕೇಸ್ಗಳಾಕಿದ್ದೀರೋ ಅದು ಸತ್ಯವಾದರೆ ಕ್ರಮ ಕೈಗೊಳ್ಳಿ, ಸತ್ಯ ಇಲ್ಲ ಅಂದರೆ ಅವನ್ನು ಬಿಟ್ಟು ನಿರಾಳವಾಗಿ ಬದುಕೋಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದು ನನ್ನ ವಿನಯವಾದಂಥ ವಿನಂತಿ. ಯಾರೇ ತಪ್ಪು ಮಾಡಿದ್ರು ತಪ್ಪೇ, ಅದು ನಮ್ಮ ಗಮನದಲ್ಲಿರಲಿಲ್ಲ, ನಮ್ಮ ಗಮನದಿಂದ ಅದು ಆಚೆ ಇತ್ತು, ಹೇಗೆ ನಡೆದೋಯ್ತು ಅಂತ ಸಕಾರಣಗಳನ್ನ ಹೇಳೋದಲ್ಲ. ಹೀಗಾಗಿ ಒಂದು ವ್ಯವಸ್ಥೆಯಲ್ಲಿ ಏನಾದರೂ ತಪ್ಪಾಗಿದೆ ತಪ್ಪಾಗಿದೆ. ನಿಜಕ್ಕೂ ಕೂಡ ಸರ್ಕಾರ ಪೊಲೀಸ್ ಇಲಾಖೆ ಈ ಅಮಾಯಕರ ಮೇಲೆ ನಡ್ಕೊಂಡಂಥ ರೀತಿಯನ್ನು ಕಣ್ಣಾರೆ ನೋಡಿದ್ರೆ ನಿಜವಾಗೂ ವಿಷಾದನೀಯ. ಅದು ಇನ್ನೆಂದೂ ಕೂಡ ಮುಂದುವರಿದ ಹಾಗೆ ಮುತುವರ್ಜಿ ವಹಿಸಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಮಹದಾಯಿ ಸಮಸ್ಯೆ ಕುರಿತು ಹಾಗೇನೆ ಮಾನ್ಯ ಹಿರಿಯ ವಕೀಲರಾದಂಥ ನಾರಿಮನ್ರವರು ಇದರ ಸಂಪೂರ್ಣವಾದಂಥ ಕೇಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ, ದೀರ್ಘಕಾಲದಿಂದ ಅದನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಅವರು ನಮ್ಮ ಯಾಕಂದರೆ ಇದು ಬೇರೆ ಬೇರೆ ವಿಭಾಗದ ಸಂಬಂಧಪಟ್ಟಿದೆ, ವನ್ಯಜೀವಿ ಜಲನೀತಿ ಬೇರೆ ಬೇರೆ ಇಲಾಖೆಗಳ ನಮ್ಮಲ್ಲಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ದೊಡ್ಡ ತಜ್ಞರಿದ್ದಾರೆ, ಅವರೆಲ್ಲರನ್ನೂ ಸೇರಿಸಿ ಇವರು ಸಮಾಲೋಚನೆ ಮಾಡಿ ಒಂದು ಸಮರ್ಥನೀಯವಾದಂಥ ಒಂದು ಪರಿಹಾರವನ್ನು ನ್ಯಾಯಮಂಡಳಿಗೆ ಇವರು ಅರ್ಪಣೆ ಮಾಡಿಕೊಂಡಿದ್ದಾರೆ ಇಲ್ವಾ ಅನ್ನೋದ್ರ ಬಗ್ಗೆನೆ ನಮಗೆ ಬಹಳ ಅನುಮಾನ ಮತ್ತು ದ್ವಂದ್ವಗಳುಂಟಾಗಿದೆ. ಯಾಕಂದರೆ ನಮ್ಮಲ್ಲಿ ಬಹಳ ದೊಡ್ಡ ದೊಡ್ಡ ತಂತ್ರಜ್ಞಾನಿಗಳಿದ್ದಾರೆ, ಆ ತಂತ್ರಜ್ಞರನ್ನೆಲ್ಲ ಕರೆಸಿ ನಮ್ಮ ರಾಜಕೀಯ ದುರ್ನೀರನ್ನು ಒಟ್ಟಿಗೆ ಸೇರಿಸಿ ಇದಕ್ಕೆ ಸರಿಯಾದಂಥ ಸಮರ್ಥನೀಯವಾದಂಥ ಒಂದು ವಿಚಾರ ಮಂಡನೆಯನ್ನು ನ್ಯಾಯಮಂಡಳಿಗೆ ಮಾಡ್ತಕ್ಕಂಥ ಅವಶ್ಯಕತೆ ಈಗಿದೆ. ನಮಗೂ ಗೊತ್ತಿದೆ ಇದು ಮಾನವೀಯತೆಯಿಂದ ಅತ್ಯಂತ ಸಮಯ ಪ್ರಜ್ಞೆಯಿಂದ
ಆಮೇಲೆ ರಾಜ್ಯದ ಒಡಂಬಡಿಕೆ ದೃಷ್ಟಿಯಿಂದ ಜನರ ಸಂಬಂಧ ದೃಷ್ಟಿಯಿಂದ ಆ ರಾಜ್ಯದ ಜನ ಇಲ್ಲಿದ್ದಾರೆ ಈ ರಾಜ್ಯದ ಜನ ಅಲ್ಲಿದ್ದಾರೆ ಸಾಮರಸ್ಯದಿಂದ ಬದುಕಬೇಕು ಜನ ಅನ್ನೋದನ್ನು ಆ ಸರ್ಕಾರದ ಮುಖ್ಯಮಂತ್ರಿಗಳು ವ್ಯವಧಾನದಿಂದ ಸಾವಧಾನದಿಂದ ಕೂತು ಏನು 7.5 ಟಿ ಎಂ ಸಿ ಅಂತ ಇದೆಯೋ ಈಗ ಅಟ್ಲೀಸ್ಟ್ 3 ಟಿ ಎಂ ಸಿನಾದರೂ ಸದ್ಯಕ್ಕೆ ಕೊಡಿ ನಾವು ನ್ಯಾಯಮಂಡಳಿ ತೀರ್ಪು ಬಂದ ಮೇಲೆ ಮುಂದೆ ನೋಡೋಣ ಅನ್ನೋ ಇದೆಯಲ್ಲ ಆ ನಿಟ್ಟಿನಲ್ಲಾದರೂ ತಕ್ಷಣ ಇವರು ಕ್ರಮಕ್ಕೋಗಿಕೊಂಡು ಜನಕ್ಕೆ ಗುಟುಕು ಜಲ ಸಿಗಲಿ ನಂತರ ನ್ಯಾಯಮಂಡಳಿ ಮುಂದೆ ಸಮರ್ಥನೀಯವಾದಂಥ ಇವರು ಮಂಡನೆಯನ್ನು ಮಾಡೋದ್ರ ಮೂಲಕ ಕನ್ನಡ ನಾಡಿಗೆ ಆ 4 ಜಿಲ್ಲೆಗಳಿಗೆ ಸಿಗಬೇಕಾದಂಥ ಆ ಮಹದಾಯಿ ಹೋರಾಟದ ನ್ಯಾಯ ಸಿಗಲಿ ಅಂತ.